ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷದೊಡನೆ ನಾವು ಕರ್ತನನ್ನು ಆರಾಧಿಸುವ, ನಿಮ್ಮ ಸಂಕಟ, ನಿಮ್ಮ ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೇ ಒಂದು ಸಮಸ್ಯೆ ಪರಿಸ್ಥಿತಿಯಲ್ಲಿ ನೀವು ಇರುವುದಾದರೆ ಭಯಪಡಬೇಡ್ರಿ. ಕರ್ತನು ನಿಮ್ಮ ಜೊತೆಯಲ್ಲಿದ್ದಾನೆ, ನಿಮ್ಮನ್ನು ಸಂತೈಸ್ತಾನೆ, ನಿಮ್ಮನ್ನು ಆಧರಿಸ್ತಾನೆ. ಬನ್ನಿ, ನಾವು ಸ್ವಲ್ಪ ಹೊತ್ತು ಕರ್ತನ ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವ. ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಸೋ ಮಚ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಲಾರ್ಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂಥ ದೇವರ ವಾಕ್ಯದ ಭಾಗ 39 ಕೀರ್ತನೆ 1 ವಚನವನ್ನು ನಾವು ಓದುವ. ನನ್ನ ನಾಲಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ಪ್ರೈಸ್ ಗಾಡ್. ಇದು ದಾವಿದನ ಕೀರ್ತನೆ.
ಇಲ್ಲಿ ಈ ಕೀರ್ತನೆಯಲ್ಲಿ ಭಕ್ತನು ಹೇಳುತ್ತಾನೆ ನನ್ನ ನಾಲಗೆಯು ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು ಓಕೆ ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಪ್ರೈಸ್ ಗಾಡ್ ನಮ್ಮ ಜೀವಿತದಲ್ಲಿ ನಾಲಗೆ ಎಂಬುವಂಥದ್ದು ಅದು ಮನುಷ್ಯನ ಅಸ್ತಿತ್ವವನ್ನು ಅದು ತೋರಿಸ್ತದೆ ನೀನು ಯಾರಾಗಿದ್ದಿ ನೀನು ಹೇಗಿದ್ದಿ ನೀನು ಏನಾಗಿದ್ದಿ ಎಲ್ಲಿ ಇದ್ದಿ ಥ್ರೂ ಯುವರ್ ವರ್ಡ್ ಯು ವಿಲ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ನಿನ್ನನ್ನು ನೀನು ಪ್ರಕಟಿಸ್ತಿ ನೀವು ಯಾವುದೇ ಒಂದು ಮೀಟಿಂಗ್ಗೆ ಹೋದಾಗ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಕೆಲವು ಹೇಳ್ತಾರೆ ಪ್ಲೀಸ್ ಟೆಲ್ ಮೀ ಸಮಥಿಂಗ್ ಅಬೌಟ್ ಯು ನಿನ್ನ ಬಗ್ಗೆ ನೀನು ಹೇಳು ಅಂತ ಹೇಳಿದಾಗ ನಾನು ಇಂಥ ಊರಿನವನು ಇಂಥ ದೇಶದವನು ಇಂಥ ಊರಿನವನು ಇಂಥವರ ಮಗನು ಇಂಥ ಕೆಲಸ ಮಾಡ್ತಾ ಇದ್ದೇನೆ ನಾನು ಹೀಗಿದ್ದೇನೆ ಆಗಿದ್ದೇನೆ ಇಷ್ಟು ಆ ವ್ಯಕ್ತಿ ಮಾತಾಡುತ್ತಾನೆ ಆಗ ಅವನು ಯಾರು ಅಂತ ಅವನ ಮಾತುಗಳಿಂದ ಗೊತ್ತಾಗುತ್ತದೆ ಅದೇ ರೀತಿ ಈ ನಾಲಗೆ ಎಂಬುವಂಥದ್ದು ದೇವರು ನಮಗೆ ಕೊಟ್ಟಿದ್ದಾನೆ ನಮ್ಮನ್ನು ಪ್ರಕಟಿಸಲಿಕ್ಕೆ ಮತ್ತು ನಾವು ಯಾರಾಗಿದ್ದೇವೆ ಅಂತ ಹೇಳಲಿಕ್ಕೆ ಮತ್ತು ಈ ನಾಲಗೆಯಲ್ಲಿ ಜೀವ ಮತ್ತು ಮರಣ ಕೂಡ ಇದೆ ಅದೊಂದು ಭಾಗ ನಾಲಗೆಯ ಮೂಲಕ ನಾವು ಕಮ್ಯುನಿಕೇಟ್ ಮಾಡ್ತೇವೆ ನಾಲಗೆಯಲ್ಲಿ ಜೀವ ಇದೆ ಕ್ರಿಯೇಟಿವ್ ಪವರ್ ಇದೆ ನಾಲಗೆಯಲ್ಲಿ ಅದನ್ನು ಮಿಸ್ಯೂಸ್ ಮಾಡಿದರೆ ಅದು ಮನುಷ್ಯನನ್ನು ಮರಣಕ್ಕೆ ಕೊಂಡೋಗ್ತದೆ ಯಾಕೋಬನು ಹೇಳ್ತಾನೆ ನಾಲಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳಲ್ಲಿ ಇದೆ ಅದು ತಾನೇ ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡುತ್ತದೆ ಅಂತ ವಾಕ್ಯ ಹೇಳ್ತದೆ ಇಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ ನನ್ನ ನಾಲಗೆಯು ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು ಪ್ರೈಸ್ ಗಾಡ್ ಯಾಕಂದರೆ ದುಷ್ಟರು ಅಂತ ಹೇಳಿದರೆ ದೇವರನ್ನು ಅಲಕ್ಷ್ಯ ಮಾಡುವವರು ದೇವರನ್ನು ರಿಜೆಕ್ಟ್ ಮಾಡುವವರು ಕೀರ್ತನೆ 9ನೇ ಅಧ್ಯಾಯ ವಚನದಲ್ಲಿ ಹೇಳ್ತದೆ ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವವರು ಓಕೆ ಬೇಕಾದರೆ ನಾವು ಓದುವ 9ನೇ ಅಧ್ಯಾಯ 9:17 ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವ ಜನಾಂಗಗಳವರೆಲ್ಲ ಪಾತಾಳಕ್ಕೆ ಇಳಿದು ಹೋಗುವರು ಓಕೆ ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವವರು ಶಿಷ್ಟ ಅಂತ ಹೇಳಿದರೆ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಕೊಡುವವನು ಅವನಿಗೆ ಶಿಷ್ಟ ಅಂತ ಕರೀತಾರೆ ನಮ್ಮ ನಾಲಗೆಯ ಮೂಲಕ ಜೀವ ರಿಲೀಸ್ ಆಗ್ತದೆ ನಾಲಗೆಯ ಮೂಲಕ ಮರಣ ರಿಲೀಸ್ ಆಗ್ತದೆ ಈ ಆತ್ಮಿಕ ಲೋಕದ ಯಾವುದೇ ಸಂಗತಿಗಳು ಕಾಣುವ ಲೋಕದಲ್ಲಿ ಮ್ಯಾನಿಫೆಸ್ಟ್ ಆಗಬೇಕಂತ ಹೇಳಿದರೆ ಮನುಷ್ಯನ ನಾಲಗೆಯಲ್ಲಿ ಪವರ್ ಇದೆ ಡೆತ್ ಆ್ಯಂಡ್ ಲೈಫ್ ಆರ್ ಇನ್ ದ ಪವರ್ ಆಫ್ ಯರ್ ಟಂಗ್ ಓಕೆ ಪವರ್ ಎಂಬುವಂಥದ್ದು ನಮ್ಮ ನಾಲಗೆಯಲ್ಲಿದೆ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ ನನ್ನ ನಾಲಗೆಯು ಪಾಪಕ್ಕೆ ಹೋಗದಂತೆ ನಾನು ಜಾಗರೂಕನಾಗಿರು ಅಂದರೆ ನನ್ನ ನಾಲಗೆಯನ್ನು ನಾನು ಕಾಪಾಡುತ್ತೇನೆ ನನ್ನ ನಾಲಗೆಯು ನಕಾರಾತ್ಮಕ ಮಾತುಗಳನ್ನು ಆಡದಂತೆ ಪಾಪದ ಮಾತುಗಳನ್ನು ಆಡದಂತೆ ದುಷ್ಟರನ್ನು ನೋಡುವಾಗ ಸಡನ್ಲಿ ಪ್ರೇರೇಪಣೆ ಬರುತ್ತದೆ ಶರೀರ ಇಂದ್ರಿಯಗಳು ಹೇಳ್ತದೆ ಮಾತಾಡಲಿಕ್ಕೆ ಪ್ರೇರೇಪಿಸುತ್ತದೆ ಶಾಪದ ಮಾತು ಮಾತಾಡಲಿಕ್ಕೆ ದ್ವೇಷದ ಮಾತು ಮಾತಾಡಲಿಕ್ಕೆ ಗರ್ವದ ಮಾತು ಮಾತಾಡಲಿಕ್ಕೆ ಅಥವಾ ಬೈಗಳು ಅಥವಾ ಅವರ ವಿಷಯದಲ್ಲಿ ಕೆಟ್ಟದಾಗಿ ಮಾತಾಡಲಿಕ್ಕೆ ಅನೇಕ ಕಾರಣಗಳು ಇರಬಹುದು ಆದರೆ ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ ನನ್ನ ನಾಲಗೆಯನ್ನು ಪಾಪಕ್ಕೆ ಹೋಗದಂತೆ ನಾನು ಜಾಗರೂಕನಾಗಿರುವೆನು ಒಬ್ಬನ ನಾಲಗೆ ಹತೋಟಿಯಲ್ಲಿದೆ ಅಂತ ಹೇಳಿದರೆ ಅವನ ದೇಹವೆಲ್ಲ ಹತೋಟಿಯಲ್ಲಿರ್ತದೆ ಒಬ್ಬನ ನಾಲಗೆ ಹತೋಟಿಯಲ್ಲಿ ಇದೆ ಅಂತ ಹೇಳಿದರೆ
ಅವನು ಹತೋಟಿಯಲ್ಲಿರ್ತಾನೆ. ಹೇಗೆ ಒಂದು ಗಾಡಿಯ ಸ್ಟೇರಿಂಗ್ ಹತೋಟಿಯಲ್ಲಿದ್ದಾಗ ಇಡೀ ಬಾಡಿ ಅದರದ್ದು ಗಾಡಿ ಅದರ ಆ ವ್ಯಕ್ತಿಯ ಹತೋಟಿಯಲ್ಲಿರ್ತದೆ. ಅದೇ ರೀತಿ ನಿನ್ನ ಜೀವಿತವನ್ನು ನಿನ್ನ ಹತೋಟಿಗೆ ತರುವಂಥದ್ದು ನಿನ್ನ ನಾಲಗೆಯ ಮೂಲಕ. ನಿಮಗೆ ಮಾತಾಡಲಿಕ್ಕೆ ಅನೇಕ ರೀಸನ್ಗಳಿರ್ಬೋದು, ಅನೇಕ ಕಾರಣಗಳಿರ್ಬೋದು, ಆದರೆ ನಿಮ್ಮ ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ದೇವರು ನಮಗೆ ನಾಲಗೆಯನ್ನು ಕೊಟ್ಟಿದ್ದಾನೆ ಇನ್ನೊಬ್ಬರ ಭಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ. ದೇವರು ನಮಗೆ ನಾಲಗೆಯನ್ನು ಕೊಟ್ಟಿದ್ದಾನೆ ಇನ್ನೊಬ್ಬರನ್ನು ಸಂತೈಸಲಿಕ್ಕೆ, ಇನ್ನೊಬ್ಬರನ್ನು ಕಟ್ಟಲಿಕ್ಕೆ, ಕೆಡವಲಿಕ್ಕೆ ಅಲ್ಲ. ಅದರಿಂದ ನಾಲಗೆಯು ಸ್ವತಃ ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ ಅಂತ ವಾಕ್ಯ ಹೇಳ್ತದೆ. ಯಾಕೋಬನ ಪತ್ರಿಕೆ ನಾವು ಓದಿದ್ರೆ ನಮಗೆ ಸಿಗ್ತದೆ. ಯಾಕೋಬ 3:3 ಅಲ್ಲಿ ಓದಿದ ನಮಗೆ ಸಿಗ್ತದೆ. ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ. ನೋಡ್ರಿ, ನಾಲಗೆಯು ಕಿಚ್ಚೆ, ನಾಲಗೆಯು ಅಧರ್ಮಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ, ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಪ್ರೈಸ್ ಗಾಡ್, ದೇವರಿಗೆ ಸ್ತೋತ್ರವಾಗಲಿ. ನಾಲಗೆಯನ್ನು ದೇವರು ನಮಗೆ ಒಳ್ಳೆ ಉದ್ದೇಶಕ್ಕೆ ಕೊಡಲ್ಪಟ್ಟಿದೆ. ಆದರೆ ನಾಲಗೆ ಏನು ಮಾಡ್ತದೆ, ಮೊದಲು ತನ್ನ ದೇಹವನ್ನು ಕೆಡಿಸ್ತದೆ. ಇವತ್ತು ಅನೇಕರ ದೇಹ ಕೆಟ್ಟು ಹೋಗಲಿಕ್ಕೆ ಕಾರಣ ಏನಂತ ಹೇಳಿದರೆ, ಅವರು ದೇವರ ವಾಕ್ಯವನ್ನು ಮಾತಾಡುವುದನ್ನು ಬಿಟ್ಟು ಅವರು ಅವರಿಗೇನು ಫೀಲ್ ಆಗ್ತದೆ ಅಥವಾ ಏನು ಅನ್ನಿಸ್ತದೆ ಅದನ್ನು ಮಾತಾಡುತ್ತಾರೆ. ಪಾಪ ಅಂತ ಹೇಳಿದರೆ ದೇವರ ವಾಕ್ಯವನ್ನು ವಿರುದ್ಧವಾಗಿ ಮಾತಾಡುವಂಥದ್ದೇ ಪಾಪ. ಸಿಂಪಲ್. ದುಷ್ಟರು, ಪಾಪಾತ್ಮರು, ಧರ್ಮನಿಂದಕರು, ಮೂರು ವ್ಯಕ್ತಿಗಳು. ದುಷ್ಟರು ಅಂದರೆ ದೇವರನ್ನು ಅಲಕ್ಷ್ಯ ಮಾಡುವವರು. ಪಾಪ ಅಂತ ಹೇಳಿದರೆ ದೇವರ ವಾಕ್ಯ ಗೊತ್ತಿದ್ದು ಕೂಡ ಅದಕ್ಕೆ ಅವಿಧೇಯರು. ಧರ್ಮನಿಂದಕರು ಅಂತ ಹೇಳಿದರೆ ನೀನು ದೇವರ ವಾಕ್ಯವನ್ನು ನಂಬಿ ಅದರ ಜೀವಿಸ್ತಿರುವಾಗ ನಿನಗೆ ತಮಾಷೆ ಮಾಡುವವರು, ಅಂದರೆ ಧರ್ಮ ನಿಂದನೆ ಮಾಡುವವರು, ಕ್ರಿಟಿಸೈಸ್ ಮಾಡುವವರು, ತಮಾಷೆ ಮಾಡುವವರು ಇವರು. ಇವರಿಗೆ ಧರ್ಮನಿಂದಕರು ಅಂತ ಹೇಳ್ತಾರೆ. ಅದರಿಂದ ಪ್ರಿಯರೇ, ಎಲ್ಲಿ ನಾವು ನೋಡ್ತೇವೆ, ನನ್ನ ನಾಲಗೆಯನ್ನು ಪಾಪಕ್ಕೆ ಹೋಗದಂತೆ ಜಾಗರೂಕತೆಯಿಂದ ನಾನು ಕಾಪಾಡಿದ್ದೇನೆ. ಅದರಿಂದ ನಿಮ್ಮ ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ನೀವು ಮನೆಗೆ ಸೆಕ್ಯೂರಿಟಿ ಇಡ್ತೀರಿ ಅಥವಾ ನಿಮ್ಮ ಆಫೀಸಿಗೆ ಸೆಕ್ಯೂರಿಟಿ ಇಡ್ತೀರಿ, ಅದು ನಿಮ್ಮ ನಾಲಗೆಗೆ ಸೆಕ್ಯೂರಿಟಿ ಇಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಿ ವು ಗಾಡ್ ಹಿಸ್ ಮೌತ್ ಗಾಡ್ ಇಸ್ ಲೈಫ್ ಅಂತ ಬೈಬಲ್ ಹೇಳ್ತದೆ. ತನ್ನ ನಾಲಗೆಯನ್ನು ಕಾಯುವವನು ತನ್ನ ಬಾಯಿಯನ್ನು ಕಾಯುವವನು ತನ್ನ ಜೀವವನ್ನು ಕಾಯ್ತಾನೆ ಅಂತ ವಾಕ್ಯ ಹೇಳ್ತದೆ. ನಾವು ನೋಡ್ತೇವೆ ಜಾನೋಕ್ತಿಯಲ್ಲಿ ಓದಿದ್ರೆ ನಮಗೆ ಸಿಗ್ತದೆ. ಜಾನೋಕ್ತಿ 13:3 ನಾನು ನಿಮಗೋಸ್ಕರ ಓದ್ತೇನೆ. ಜ್ಞಾನಿಯಾದ ಮಗನು ತಂದೆಯ ಶಿಕ್ಷೆಯನ್ನು ಕೇಳುವನು, ಧರ್ಮನಿಂದಕನು ಗದರಿಕೆಯನ್ನು ಕೇಳನು. ಬಾಯಿ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸುವನು, ಬಲತ್ಕಾರವೇ ದ್ರೋಹಿಗಳ ಕೋರಿಕೆ. 13:3 ಇರ್ತದೆ. ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಬಾಯಿಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತನ್ನ ದೇಹವನ್ನು ಕಾಯುತ್ತಾನೆ. ಓಕೆ, ನಿಮ್ಮ ದೇಹವನ್ನು ರೋಗಗಳಿಗೆ ವ್ಯಾಧಿಗಳಿಗೆ ಹೋಗದಂತೆ ನೀವು ಪ್ರೊಟೆಕ್ಟ್ ಮಾಡುವಂಥದ್ದು ಥ್ರೂ ಯರ್ ಟಂಗ್. ಕೆಲವೊಮ್ಮೆ ನೀವು ಇನ್ನೊಬ್ಬರಿಗೆ ನಾಲಗೆಯ ಮೂಲಕ ಕ್ರಿಟಿಸೈಸ್ ಮಾಡುತ್ತೀರಿ, ಜಡ್ಜ್ ಮಾಡುತ್ತೀರಿ. ನೀವೇನು ಅವರಿಗೆ ಜಡ್ಜ್ ಮಾಡುತ್ತೀರಿ ಅದು ನಿಮ್ಮ ದೇಹದಲ್ಲಿ ಮ್ಯಾನಿಫೆಸ್ಟ್ ಆಗುತ್ತದೆ. ಸಿಕ್ನೆಸ್ಗಳ ಬಗ್ಗೆ ಇಮಿಡಿಯೇಟ್ಲಿ ಜಡ್ಜ್ ಮಾಡಿಬಿಡ್ತೀರಿ. ಅವನಿಗೆ ಯಾಕೆ ನಂಬಿಕೆ ಇರಲಿಲ್ಲವೋ, ಯಾಕೆ ಅವನು ಬಿದ್ದಿದ್ದಾನೆ, ಇಷ್ಟು ನಂಬಿಕೆ ಮಾತಾಡ್ತಾನೆ. ಏನೇನು ನೀವು ಇನ್ನೊಬ್ಬರಿಗೆ ಕ್ರಿಟಿಸೈಸ್ ಮಾಡಬಹುದು, ತಮಾಷೆ ಮಾಡಬಹುದು, ಬಟ್ ಅದರ ಪ್ರಾಬ್ಲಮ್ ನಿಮ್ಮ ದೇಹದಲ್ಲಿ ಉಂಟಾಗುತ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಪರೋಪಕಾರವು ನನಗೆ ಉಪಕಾರ, ಕ್ರೂರಿಯು ತನ್ನ ಸ್ವಂತ ಶರೀರವನ್ನು
ಬಾಧಿಸ್ತಾನಂತೆ ಇವತ್ತು ಇನ್ನೊಬ್ಬರಿಗೆ ಕ್ರಿಟಿಸೈಸ್ ಮಾಡುವವರು ಪಾಪದ ಮಾತುಗಳನ್ನು ಮಾತಾಡುವವರು ಅಥವಾ ದ್ವೇಷಿಸುವವರು ದ್ವೇಷದ ಮಾತುಗಳನ್ನು ಹರಟೆ ಮಾತುಗಳನ್ನು ಇತರಿಗೆ ಕೆಳಗೆ ಹಾಕುವ ಮಾತುಗಳನ್ನು ನೀವು ಏನು ಇತರರಿಗೋಸ್ಕರ ನೀವು ಮಾತಾಡುತ್ತೀರಿ ಅದರ ಎಲ್ಲ ಪರಿಣಾಮ ನಿಮ್ಮ ದೇಹದ ಮೇಲೆ ಬೀಳುತ್ತದೆ ಅದರಿಂದ ನಿಮ್ಮ ದೇಹವನ್ನು ಬಹು ಜಾಗೃತೆಯಿಂದ ಕಾಪಾಡ್ರಿ ನಿಮ್ಮ ದೇಹದಲ್ಲಿ ಕೇವಲ ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋದನು ಅಂತ ಹೇಳಿದರೆ ಆಗೋದಿಲ್ಲ ನೀವು ಪ್ರೀತಿಯಲ್ಲಿ ನಡೆಯುವುದೇ ಅದು ಜೀವದಲ್ಲಿ ನಡೆಯುವುದು ನೀವು ಯೇಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ನೀವು ದೇವರಿಂದ ಹುಟ್ಟಿದ್ದೀರಿ ದೇಹ ಎಂಬ ಮನೆಯಲ್ಲಿ ಹೊಸದಾಗಿ ಹುಟ್ಟಿದ ದೇವರ ಮಕ್ಕಳಾಗಿ ನೀವು ಇಲ್ಲಿ ಜೀವಿಸ್ತಾ ಇದ್ದೀರಿ ಹಾಗಾದರೆ ಎರಡನೇ ಕುರಿಂಥ ಐದನೇ ಅಧ್ಯಾಯ ಏಳನೇ ವಚನ ಹೇಳ್ತದೆ ನಾವು ನೋಡುವವರಾಗಿ ನಡೆಯುವವರಲ್ಲ ನಾವು ನಂಬುವವರಾಗಿ ನಡೆಯುತ್ತೀವಾದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೇವೆ ಇದನ್ನು ಆಲೋಚಿಸಿ ನಾವು ಯಾವಾಗಲೂ ಧೈರ್ಯಗೊಳ್ಳುತ್ತೇವೆ ಪ್ರೈಸ್ ಗಾಡ್ ನೀವು ದೇಹದಲ್ಲಿ ವಾಸ ಮಾಡ್ತಾ ಇದ್ದೀರಿ ನಿಮಗೆ ಏನು ಫೀಲ್ ಆಗ್ತಾ ಇದೆ ಏನು ನೋಡ್ತಾ ಇದ್ದೀರಿ ನಿಮಗೆ ಕಣ್ಣಿಗೆ ಅನೇಕ ಸಂಗತಿಗಳು ಕಾಣಬಹುದು ನಿಮ್ಮ ಫಿಸಿಕಲ್ ನಿಮ್ಮ ಶಾರೀರಿಕ ಕಣ್ಣುಗಳಿಗೆ ಅನೇಕ ಸಂಗತಿಗಳು ಕಾಣಬಹುದು ಬಟ್ ಅದನ್ನು ಮಾತಾಡಬೇಡ್ರಿ ಅದರ ಬದಲು ನಿಮ್ಮ ನಾಲಗೆಯನ್ನು ಪಾಪದ ಮಾತುಗಳನ್ನು ನಕಾರಾತ್ಮಕ ಮಾತುಗಳನ್ನು ಶಾಪದ ಮಾತುಗಳನ್ನು ಮಾತಾಡದಂತೆ ನೀವು ಕಾಪಾಡ್ರಿ ಇಲ್ಲಿ ಕೀರ್ತನೆಗಳನ್ನು ಹೇಳ್ತೇನೆ ನನ್ನ ನಾಲಗೆಯು ಪಾಪಕ್ಕೆ ಹೋಗದಂತೆ ನಾನು ಕಾಪಾಡು ಜಾಗ್ರತೆಯಿಂದ ಕಾಪಾಡುವೆನು ಕೇವಲ ಕಾಪಾಡೋನಂತ ಹೇಳುವುದಿಲ್ಲ ಜಾಗ್ರತೆಯಿಂದ ಕಾಪಾಡುವೆನು ದುಷ್ಟರು ನನ್ನ ಎದುರಿಗೆ ನಿಂತಾಗ ನಾನು ನನ್ನ ಬಾಯಿಗೆ ಕೊಕ್ಕೆ ಹಾಕಿಕೊಂಡಿರುವನು ಅಂದುಕೊಂಡೆನು ಅಂದರೆ ನನ್ನ ನಾಲಗೆಯನ್ನು ನಾನು ಕಂಟ್ರೋಲ್ ಮಾಡಿದ್ದೇನೆ ನಿನಗೆ ಅನೇಕ ಮಾತಾಡುವ ಪರಿಸ್ಥಿತಿಗಳು ಬರ್ತವೆ ನೀವು ಅನೇಕರು ತೀರ್ಮಾನ ಮಾಡುತ್ತೀರಿ ದೇವರೇ ನಾನು ಏನು ಇವತ್ತಿನಿಂದ ನೆಗೆಟಿವ್ ಮಾತಾಡುವುದಿಲ್ಲ ನಕಾರಾತ್ಮಕ ಮಾತಾಡುವುದಿಲ್ಲ ಆ ಸಂದರ್ಭದಲ್ಲಿಯೂ ನಿಮಗೆ ಮಾತಾಡುವಂಥ ಪರಿಸ್ಥಿತಿಗಳು ಬರುತ್ತವೆ ಮುಂದಿನ ವ್ಯಕ್ತಿ ನೀವು ಮಾತಾಡುವ ಹಾಗೆ ಮಾಡಬಹುದು ನಿಮಗೆ ನೋಡಲಿಕ್ಕೆ ಆಗುವುದಿಲ್ಲ ಅನ್ಯಾಯ ಆದರೆ ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ ನನ್ನ ನಾಲಗೆಯನ್ನು ನಾನು ಬಹು ಜಾಗ್ರತೆಯಿಂದ ಕಾಪಾಡಿದ್ದೇನೆ ಪಾಪದ ಮಾತುಗಳನ್ನು ಮಾತಾಡದಂತೆ ಪ್ರೈಸ್ ಗಾಡ್ ಅದರಿಂದ ನಿಮ್ಮ ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ ಅನೇಕ ರೀಸನ್ಗಳಿರ್ಬೋದು ಮಾತಾಡಲಿಕ್ಕೆ ಅದರ ಬದಲು ದೇವರ ವಾಕ್ಯವನ್ನು ಮಾತಾಡ್ರಿ ಅನೇಕರು ಸಂತೈಸುವ ಮಾತುಗಳನ್ನು ಮಾತಾಡ್ರಿ ಯಾಕಂತ ಹೇಳಿದ್ರೆ ನಿಮ್ಮ ನಂಬಿಕೆಯ ಮಾತುಗಳು ಅದು ಜೀವವನ್ನು ರಿಲೀಸ್ ಮಾಡುತ್ತವೆ ಕೇಳುವವರಿಗೆ ಕೇಡನ್ನೇ ಉಂಟು ಮಾಡುವ ಯಾವುದೇ ಮಾತುಗಳನ್ನು ಮಾತಾಡಬೇಡ್ರಿ ಅಂತ ಬೈಬಲ್ ಹೇಳ್ತದೆ ಕೇಳುವವರಿಗೆ ಕೇಡನ್ನುಂಟು ಮಾಡುವ ಡ್ಯಾಮೇಜ್ ಮಾಡುವ ಇತರನ್ನು ಕೆಳಗೆ ಹಾಕುವ ಮಾತುಗಳು ಮಾತಾಡಬೇಡ್ರಿ ಇನ್ನೊಬ್ಬರ ಚಾಡಿ ಮಾತಾಡುವಂಥದ್ದು ಇನ್ನೊಬ್ಬರ ನಗ್ನತೆ ಮಾತಾಡುವಂಥದ್ದು ಇನ್ನೊಬ್ಬರ ವೀಕ್ನೆಸ್ಗಳನ್ನು ಮಾತಾಡುವಂಥದ್ದು ಇನ್ನೊಬ್ಬರಿಗೆ ತಮಾಷೆ ಮಾಡುವಂಥದ್ದು ಇನ್ನೊಬ್ಬರಿಗೆ ಗೇಲಿ ಮಾಡುವಂಥದ್ದು ಸಿ ಅನೇಕರು ನಿಮ್ಮನ್ನು ಬಂದು ಪ್ರೇರೇಪಿಸ್ಬೋದು ಮಾತಾಡಲಿಕ್ಕೆ ಬಟ್ ನಿಮ್ಮ ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ ಇವತ್ತು ನಿಮ್ಮ ಮಾತುಗಳು ಆತ್ಮಿಕ ಲೋಕದಲ್ಲಿ ರೆಕಾರ್ಡ್ ಆಗ್ತವೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿಯೊಂದು ಮಾತುಗಳು ಅದು ಬರೆಯಲ್ಪಡ್ತವೆ ಸತ್ಯವಿದೆ ಹೇಳ್ತದೆ ಮನುಷ್ಯನು ತನ್ನ ನಾಲಗೆಯಿಂದಲೇ ನೀತಿವಂತನು ಅಥವಾ ಅನೀತಿವಂತನೆಂದು ಗೊತ್ತಾಗ್ತಂತೆ ಹನ್ನೆರಡನೇ ಮೂವತ್ತೇಳನೇ ವಚನದಲ್ಲಿ ನಾವು ಓದಿ ನಮಗೆ ಸಿಗ್ತದೆ ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಇವತ್ತು ನಿಮಗೆ ರಕ್ಷಣೆ ಆದದ್ದು ಹೇಗೆ ನಿನ್ನ ಮಾತುಗಳ ಮೂಲಕ ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆ ನಿನ್ನ ಹೃದಯದಿಂದ ನಂಬಿದರೆ ಅಂದರೆ ನಿನ್ನ ಆತ್ಮದಿಂದ ನಂಬಿದರೆ ನಿನಗೆ ನೀತಿಯೂ ದೊರಕುವುದು ಬಾಯಿಂದ ಹೇಳಿದರೆ ಅರಿಕೆ ಮಾಡಿದರೆ ಯೇಸುವೆ ನನ್ನ ಕರ್ತನೆಂದು ನಿನಗೆ ರಕ್ಷಣೆ ಆಯಿತು ಸಿ ನಾಲಗೆಯಲ್ಲಿ ನೀನು ರಕ್ಷಣೆಯನ್ನು ಹೊಂದಿದೆ ಇವತ್ತು ನೀನು ಅಪರಾಧಿ ಎಂದು ಗೊತ್ತಾಗುವಂಥದ್ದು ನಿನ್ನ ನಾಲಗೆಯಲ್ಲಿ ನಿನ್ನ ನೀತಿವಂತನೆಂದು ಗೊತ್ತಾಗುವುದು ನಿನ್ನ ನಾಲಗೆಯಲ್ಲಿ ನೀನು ತೀರ್ಪು ಹೊಂದುತ್ತಿ ಕೆಲವೊಮ್ಮೆ ಈ ನಾಲಗೆಗಳಲ್ಲಿ ನಾವು ತೀರ್ಪು ಮಾಡುತ್ತೇವೆ ಬೈಬಲ್ ಹೇಳ್ತದೆ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ಓದಿದ್ರೆ ನಮಗೆ ಸಿಗ್ತದೆ ತೀರ್ಪು ಮಾಡಬೇಡ್ರಿ ಹಾಗೆ ನಿಮಗೂ ತೀರ್ಪು ಆಗುವುದಿಲ್ಲ ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ
ತೀರ್ಪಾಗುವುದು. ಪ್ರೈಸ್ ಗಾಡ್. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಅಳೆಯುವರು ಯಾರು? ಅಳೆಯುವರು. ನೀವೇನು ಮಾತಾಡುತ್ತೀರಿ ಅದೇ ರೀತಿ ಆ ಮಾತು ನಿಮ್ಮ ಮುಂದೆ ನಿಲ್ಲುತ್ತದೆ. ಓಕೆ, ನೀವು ತೀರ್ಪು ಮಾಡಿದರೆ ಅದೇ ತೀರ್ಪು ನಿಮ್ಮ ಮುಂದೆ ನಿಲ್ಲುತ್ತದೆ. ನೀವು ಅಳೆಯುವ ಅಳತೆಯಿಂದಲೇ ನಿಮ್ಮನ್ನು ಕೂಡ ಅಳೆಯುವರು. ಯಾರು ಅಳೆಯುವರು? ಜನರು ಅಳೆಯುವರು. ನೀವು ತೀರ್ಪು ಮಾಡಿದಾಗ ಜನ ಹಾಗೆಯೇ ನಿಮಗೆ ತೀರ್ಪು ಮಾಡುತ್ತಾರೆ. ಅದರಿಂದ ಯಾರನ್ನು ತೀರ್ಪು ಮಾಡಬೇಡ್ರಿ, ನಿಮ್ಮ ಮಾತುಗಳಿಂದಲೇ ನಿಮಗೆ ತೀರ್ಪು ಆಗುತ್ತದೆ. ಅದರಿಂದ ನಿಮ್ಮ ನಾಲಗೆಯನ್ನು ಬಹು ಜಾಗ್ರತೆಯಿಂದ ಕಾಪಾಡ್ರಿ. ನಿಮ್ಮ ನಾಲಗೆಯನ್ನು ಪ್ರೊಟೆಕ್ಟ್ ಮಾಡಿರಿ. ನಿಮ್ಮ ನಾಲಗೆಯಲ್ಲಿ ಜೀವ ಇದೆ, ನಿಮ್ಮ ನಾಲಗೆಯಲ್ಲಿ ಆರೋಗ್ಯ ಇದೆ, ನಿಮ್ಮ ನಾಲಗೆಯಲ್ಲಿ ಇನ್ನೂ ಅನೇಕರನ್ನು ನೀವು ಸಂತೈಸ್ಬೋದು. ನಿಮ್ಮ ನಾಲಗೆಯ ಮೂಲಕ ಅನೇಕರನ್ನು ಕಂಫರ್ಟ್ ಮಾಡ್ಬೋದು, ಕಟ್ಟಬಹುದು, ಬಿಲ್ಡ್ ಮಾಡಬಹುದು. ಅದೇ ನಾಲಗೆಯಿಂದ ನಾವು ಅನೇಕರನ್ನು ಕೆಡವಬಹುದು. ದ ಬೈಬಲ್ ಹೇಳ್ತದೆ, 21ನೇ ಜಾನೋಕ್ತಿಯಲ್ಲಿ ಹೇಳ್ತದೆ ನಾನು ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. 23ನೇ ವಚನ, ತನ್ನ ಬಾಯಿಯನ್ನು ನಾಲಗೆಯನ್ನು ಕಾಯುವನು ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ತನ್ನ ಬಾಯಿಯನ್ನು ನಾಲಗೆಯನ್ನು ಕಾಯುವವನು ತೊಂದರೆಗಳಿಂದ ತನ್ನನ್ನು ಆತನು ರಕ್ಷಿಸಿಕೊಳ್ಳುತ್ತಾನೆ. ಅನೇಕ ತೊಂದರೆಗಳಿಂದ ಒಬ್ಬ ವ್ಯಕ್ತಿ ಪ್ರೊಟೆಕ್ಟ್ ಆಗುವವನು ಹೇಗೆ ಅಂತ ಹೇಳಿದರೆ, ತನ್ನ ಬಾಯಿಯನ್ನು ನಾಲಗೆಯನ್ನು ಕಾಪಾಡಿದ್ದರಿಂದ. ಅನೇಕ ತೊಂದರೆಗಳಿಂದ ತನ್ನನ್ನು ಆತನು ಪ್ರೊಟೆಕ್ಟ್ ಮಾಡುತ್ತಾನೆ. ನೀವು ನಾಲಗೆಯ ಮೂಲಕ ದೇವರ ವಾಕ್ಯವನ್ನು ರಿಲೀಸ್ ಮಾಡಿದರೆ ದೇವರ ಜೀವವು ನಿಮ್ಮ ಮೂಲಕ ಹರಿಯುತ್ತದೆ. ದೇವರ ಮಹಿಮೆ ನಿಮ್ಮ ಮೂಲಕ ಹರಿಯುತ್ತದೆ. ದೇವರ ಕರುಣೆ ನಿಮ್ಮ ಮೂಲಕ ಹರಿಯುತ್ತದೆ. ಯಾಕಂತೇಳಿದ್ರೆ ದೇವರ ಜೀವ ನಿಮ್ಮ ಆತ್ಮದ ಒಳಗಿದೆ. ದೇವರಾತ್ಮನು ನಿಮ್ಮ ಆತ್ಮದ ಒಳಗಿದ್ದಾನೆ. ಪ್ರೈಸ್ ಗಾಡ್. ನಿಮ್ಮ ಆತ್ಮ, ಕರ್ತನ ಆತ್ಮ ಒಂದು ಆತ್ಮವಾಗಿದೆ. ಯಾವಾಗ ನೀವು ಬೈ ಫೇತಲ್ಲಿ ನೀವು ಮಾತಾಡುತ್ತೀರಿ, ನಿಮ್ಮ ದೇಹಕ್ಕೆ ಮಾತಾಡುತ್ತೀರಿ, ನಿಮ್ಮ ಅಂಗಗಳಿಗೆ ಮಾತಾಡುತ್ತೀರಿ, ಪರಿಸ್ಥಿತಿಗಳಿಗೆ ಮಾತಾಡುತ್ತೀರಿ, ಯು ಆರ್ ರಿಲೀಸಿಂಗ್ ಸಮಥಿಂಗ್. ನೀವು ದೇವರ ನದಿಯನ್ನು, ದೇವರ ಜೀವವನ್ನು ನೀವು ರಿಲೀಸ್ ಮಾಡುತ್ತೀರಿ. ದೇವದೂತರು ಕೂಡ ನಿಮ್ಮ ಮಾತುಗಳಿಗೋಸ್ಕರ ಅವರು ವೇಟ್ ಮಾಡ್ತಾ ಇದ್ದಾರೆ. ಈವನ್ ದುರಾತ್ಮಗಳು ಕೂಡ ನಿಮ್ಮ ಮಾತುಗಳಿಗೆ ಅವರು ವೇಟ್ ಮಾಡ್ತಾ ಇದ್ದಾರೆ. ದುರಾತ್ಮಗಳು ಕೂಡ ಬಯಸ್ತವೆ ನೀವು ನಕಾರಾತ್ಮಕ ಮಾತುಗಳನ್ನು ಮಾತಾಡಬೇಕಂತ. ಅದರಿಂದ ನಕಾರಾತ್ಮಕ ಮಾತುಗಳನ್ನು ಮಾತಾಡುವಂತೆ ನಿಮಗೆ ಅನೇಕ ಪ್ರೇರೇಪಣೆಗಳು ಬರಬಹುದು. ಅದರ ಮಧ್ಯದಲ್ಲಿ ನಿಮ್ಮ ನಾಲಗೆಯನ್ನು ಸ್ವಾಧೀನಪಡಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ದ ಬೈಬಲ್ ಹೇಳ್ತದೆ, ಯಾವ ಮನುಷ್ಯನು ನಾಲಗೆಯನ್ನು ಹತೋಟಿಗೆ ತರಲಾರನು ಅಂತ. ನಾಲಗೆಯನ್ನು ಯಾವ ಮಾನವನು ಹತೋಟಿಗೆ ತರಲಾರನು, ಅದು ಸುಮ್ಮನೆ ಇರಲಾರದ ಕೆಡುಕಾಗಿದೆ, ಮರಣಕರವಾದ ವಿಷದಿಂದ ತುಂಬಿದೆ. ಮನುಷ್ಯನು ತನ್ನ ಸ್ವಂತ ಬಲ, ತನ್ನ ಸ್ವಂತ ಶಕ್ತಿಯಿಂದ ತನ್ನ ನಾಲಗೆಯನ್ನು ಸ್ವಾಧೀನ ಮಾಡಲಿಕ್ಕೆ ಆಗುವುದಿಲ್ಲ. ಇವತ್ತು ನಮ್ಮ ನಾಲಗೆಯನ್ನು ಸ್ವಾಧೀನ ಮಾಡುವುದಕ್ಕೋಸ್ಕರ ದೇವರು ನಮಗೆ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನನ್ನು ಡಿಪೆಂಡ್ ಆದರೆ, ಆತುಕೊಂಡರೆ ಮಾತ್ರ ನಿಮ್ಮ ನಾಲಗೆಯನ್ನು ನೀವು ಹತೋಟಿಗೆ ತರಲಿಕ್ಕೆ ಆಗ್ತದೆ. ಹಾಗಾದರೆ ಪವಿತ್ರಾತ್ಮ ನಿಮ್ಮ ಒಳಗೆ ಇದ್ದಾನಂತ ನಿಮಗೆ ಗೊತ್ತಾಗುವುದು. ಇದನ್ನು ಗೊತ್ತು ಮಾಡುವಂಥದ್ದು, ಗ್ರಹಿಸುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮೂಲಕ ನೀವು ಅದನ್ನು ಗ್ರಹಿಸಿಕೊಳ್ಳುವಂಥದ್ದು, ಪವಿತ್ರಾತ್ಮ ನಿಮ್ಮ ಒಳಗೆ ವಾಸ ಮಾಡುತ್ತಾನಂತ, ಅದು ಬಹಳ ಪ್ರಾಮುಖ್ಯ. ಓಕೆ, ಆದ್ದರಿಂದ ನಿಮ್ಮ ಸ್ವಂತ ಬಲ, ನಿಮ್ಮ ಶಕ್ತಿಯಿಂದ ನಿಮ್ಮ ನಾಲಗೆಯನ್ನು ಹತೋಟಿಗೆ ತರಲಿಕ್ಕೆ ಆಗುವುದಿಲ್ಲ. ಸತ್ಯವೇದದಲ್ಲಿ ಇದು ಕೂಡ ಬರೆಯಲ್ಪಟ್ಟಿದೆ, ನಾಲಗೆಯನ್ನು ಯಾವ ಮನುಷ್ಯನು ಹತೋಟಿಗೆ ತರಲಾರನು. ಓಕೆ, ಇವತ್ತು ನಾಲಗೆಯನ್ನು ಹತೋಟಿಗೆ ತರಲಿಕ್ಕೆ, ನಾಲಗೆಯನ್ನು ಕಾಪಾಡಲಿಕ್ಕೆ ದೇವರು ನಿಮಗೆ ಪವಿತ್ರ ಆತ್ಮನು ಕೊಟ್ಟಿದ್ದಾನೆ. ಆದ್ದರಿಂದ ನೀವು ದೇವರ ವಾಕ್ಯವನ್ನು ನಾಲಗೆಯಲ್ಲಿ ಮಾತಾಡಿ. ಇವತ್ತು ನಿಮ್ಮ ನಾಲಗೆಯಲ್ಲಿ ಜೀವ ಹರಿಯುತ್ತದೆ. ಬಾರ್ನ್ ಅಗೇನ್ ಆಗದ ಅಥವಾ ಶಾರೀರಿಕ ವ್ಯಕ್ತಿಯ ಹಿಂದೆ ವಿಷವಿದೆ, ಪಾಯ್ಸನ್ ಇದೆ ಆ ನಾಲಗೆಯಲ್ಲಿ. ಅದು ನಿಮ್ಮ ನಾಲಗೆಯಲ್ಲಿ ಜೀವ ಇದೆ. ನಿಮ್ಮ ನಾಲಗೆ ಸಂತೈಸುವ ನಾಲಗೆ, ಅದು ಜೀವವೃಕ್ಷ ಅಂತ ಹೇಳ್ತದೆ. ಪ್ರೈಸ್ ಗಾಡ್. ಕತ್ತಿ ತಿವಿದ ಹಾಗೆ ಮಾತಾಡುವರುಂಟು, ಮತಿವಂತರ ಮಾತೇ ಮದ್ದು ಅಂತ ಹೇಳಿದೆ. 12ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಸಿಗ್ತದೆ ಜಾನೋಕ್ತಿ. ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು, ಮತಿವಂತರ ಮಾತೇ ಮದ್ದು.
ಅದರಿಂದ ಪ್ರಿಯ ನೀವೆಲ್ಲಿಂದ ವಾಚ್ ಮಾಡ್ತಾ ಇದ್ದೀನಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಲೆಟ್ಸ್ ಪ್ರೇ ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಲಿಲ್ಲ ಇದು ನಿಮ್ಮ ಸಮಯ ಬನ್ನಿ ನಾವು ಪ್ರಾರ್ಥನೆ ಮಾಡುವ ಲೆಟ್ಸ್ ಪ್ರೇ ಥ್ಯಾಂಕ್ ಯು ಲಾರ್ಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಮತ್ತು ಬಾಯಿಂದ ನಾವು ಅರಿಕೆ ಮಾಡ್ತೇವೆ ಯೇಸುವೆ ನಮ್ಮ ಕರ್ತನು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ ಥ್ಯಾಂಕ್ ಯು ಲಾರ್ಡ್ ಕರ್ತನೇ ಕೀರ್ತನೆಗಾರನು ಹೇಳಿದಾಗೆ ನನ್ನ ನಾಲಗೆಯು ಪಾಪಕ್ಕೆ ಹೋಗದಂತೆ ಬಹು ಜಾಗ್ರತೆಯಿಂದ ಕಾಪಾಡಿಕೊಂಡಿದ್ದೇನೆ ದುಷ್ಟರು ನನ್ನ ಮುಂದೆ ಇದ್ದಾಗ ಕೊಕ್ಕೆ ಹಾಕಿಸಿಕೊಂಡಿರುವೆನೋ ಅಂದುಕೊಂಡೆನು ಕರ್ತನೇ ಯಾವಾಗಲೂ ನಮ್ಮ ನಾಲಗೆಯಲ್ಲಿ ನಿನ್ನ ವಚನಗಳನ್ನು ಮಾತಾಡುವಂತೆ ನಿನ್ನ ವಾಕ್ಯಗಳಿಂದ ಇತನು ಸಂತೈಸುವಂತೆ ನಮಗೆ ನಿನ್ನ ಆತ್ಮನ ಮೂಲಕ ಸಹಾಯ ಮಾಡುತ್ತಿ ಅದಕ್ಕೋಸ್ಕರ ಸ್ತೋತ್ರ ನಾವು ಬೆಳಕಿನಲ್ಲಿ ಆರೋಗ್ಯದಲ್ಲಿ ಜಯದಲ್ಲಿ ಮತ್ತು ನಂಬಿಕೆಯಲ್ಲಿ ನಾವು ನಡೆಯುವರಾಗಿದ್ದೇವೆ ನಮ್ಮ ನಾಲಗೆಯನ್ನು ನಾವು ಬಹು ಜಾಗ್ರತೆಯಿಂದ ನಿನ್ನ ಕೃಪೆಯಿಂದ ಕಾಪಾಡುವರಾಗಿದ್ದೇವೆ ಯೇಸು ನಾಮದಲ್ಲಿ ತಂದೆ ಆಮೆನ್ ಪ್ರಿಯರೇ ಯಾರು ನೀವು ಬರ್ತೀರಿ ಮತ್ತು ವೆಡ್ಡಿಂಗ್ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವನ್ನೆಲ್ಲ ನಾವು ಬ್ಲೆಸ್ ಮಾಡ್ತಾ ಇದ್ದೇವೆ ಹೊಸ ವರ್ಷ ಹೊಸ ದಿನವನ್ನು ನೀನು ಅವರಿಗೆ ಕೊಟ್ಟಿದ್ದಿ ಕಾಪಾಡಿದ್ದಿ ತಾಯಿಯ ಗರ್ಭದಲ್ಲಿರುವಾಗಲೇ ನಿನ್ನಲ್ಲಿ ಇವರನ್ನು ಪ್ರತ್ಯೇಕಿಸಿದಿ ಅದಕ್ಕೋಸ್ಕರ ಸ್ತೋತ್ರ ಇವರ ಭವಿಷ್ಯವು ಪ್ರೊಟೆಕ್ಟ್ ಆಗಲಿ ಇವರು ಏನಾಗಬೇಕೆಂದು ನೀನು ಕರೆದಿದ್ದೆಯೋ ಅದೇ ಆಗಿ ಪವಿತ್ರ ಆತ್ಮನ ಸಹಾಯದಿಂದ ಇವರು ಪ್ರಜ್ವಲಿಸಲಿ ಯೇಸು ನಾಮದಲ್ಲಿ ತಂದೆ ಆಮೆನ್ ಆಮೆನ್ ಪ್ರೈಸ್ ಗಾಡ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ 7 ಗಂಟೆಯಿಂದ 7:30ಕ್ಕೆ ಬಿಗ್ ಜೆ ಟಿ ವಿಯಲ್ಲಿ ವೀಕ್ಷಿಸಿರಿ 7:30ರಿಂದ 8 ಗಂಟೆ ನೀವು ನಮ್ಮ ಯೂಟ್ಯೂಬಲ್ಲಿ ವಾಚ್ ಮಾಡ್ಬೋದು ನಮ್ಮ ಯೂಟ್ಯೂಬ್ ಪಾಸ್ಟರ್ ರೋಷನ್ ಲೋಬ ವರ್ಡ್ ಆಫ್ ವಿಕ್ಟರಿ ಚರ್ಚ್ ಇಂಡಿಯಾ ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ನನ್ನೊಟ್ಟಿಗೆ ಜಾಯ್ನ್ ಆಗ್ಬೋದು ಪ್ರತಿದಿನ ಅದೇ ರೀತಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟರಿ .in ಅಂತ ಅದರಲ್ಲಿ ಸ್ಪೀಕ್ ಲೈವ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಅರಿಕೆಗಳು ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜೆ ಟಿ ವಿಯಲ್ಲಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ ಯು ಆರ್ ಬ್ಲೆಸ್ಡ್